ಬೇಸಿಗೆ ಶುರುವಾಯಿತು, ಫ್ಯಾನ್ ಗಾಳಿಯಿಂದ ಕೂಡ ಬಿಸಿ ಗಾಳಿಗೆ ಬರ್ತಾ ಇದೆಯಾ? ಹಾಗಿದ್ರೆ ಬರೀ ಇಷ್ಟು ಮಾಡಿ ಸಾಕು, ಫ್ಯಾನ್ ಗಾಳಿ ಎಸಿ ಅಂತೆ ಕೂಲ್ ಕೂಲ್ ಆಗಿ ಬರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬೇಸಿಗೆ ಅಂತೂ ಶುರುವಾಯಿತು, ಇನ್ನಂತೂ ಶೆಕೆ. ಎಷ್ಟೇ ಫ್ಯಾನ್ ಹಾಕಿ ಶೆಕೆ ಕಡಿಮೆ ಆಗೋದಿಲ್ಲ, ರಾತ್ರಿ ಮಲಗೋದಕ್ಕೂ ಆಗೋದಿಲ್ಲ. ಫ್ಯಾನ್ ಗಾಳಿ ಕೂಡ ಬಿಸಿಯಾಗಿನೇ ಬರುತ್ತೆ. ಎ ಸಿ ಇದ್ರೆ ಪರವಾಗಿಲ್ಲ, ಇಲ್ಲ ಅನ್ನೋರು ಏನು ಮಾಡೋದು? ಬೇಸಿಗೆಗೆ ಆರಾಮವಾಗಿ ಹೇಗೆ ನಿದ್ದೆ ಮಾಡೋದು? ಅದಕ್ಕೆ ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನು ನಾವಿವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಫಾಲೋ ಮಾಡಿ ಸಾಕು, ಆರಾಮವಾಗಿ ನಿದ್ದೆ ಮಾಡಬಹುದು. ಮೊದಲನೆಯದು, ಬೇಸಿಗೆ ಸಮಯದಲ್ಲಿ ಆದಷ್ಟು ಲೈಟ್ ಕಲರ್ ಬೆಡ್ಶೀಟ್ ಹಾಗೂ ಲೈಟ್ ಕಲರ್ ಕರ್ಟನ್ಸ್ಗಳನ್ನು ಯೂಸ್ ಮಾಡಬೇಕು. ಅದರಲ್ಲೂ ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನು ಅವಾಯ್ಡ್ ಮಾಡಿ. ಇದರಿಂದ ರೂಮ್ನಲ್ಲಿ ಶೆಕೆ ಹೆಚ್ಚಾಗುತ್ತೆ, ಯಾಕಂದರೆ ಕಪ್ಪು ಬಣ್ಣ ತುಂಬಾ ಬೇಗ ಹೀಟನ್ನು ಅಬ್ಸರ್ವ್ ಮಾಡುತ್ತೆ. ಆದ್ದರಿಂದ ಬೇಸಿಗೆಗೆ ಆದಷ್ಟು ಲೈಟ್ ಕಲರ್ ಬೆಡ್ಶೀಟ್ಗಳನ್ನು ಬಳಸಿ. ಕೆಲವರು ಏನು ಮಾಡ್ತಾರೆ, ಬೇಸಿಗೆ ಸಮಯದಲ್ಲಿ ರೂಮ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಕಿಟಕಿಗಳನ್ನು ಓಪನ್ ಮಾಡ್ತಾರೆ. ಆದರೆ ಬೆಳಗಿನ ಸಮಯದಲ್ಲಿ ಹಾಗೂ ಸಂಜೆ ಸಮಯದಲ್ಲಿ ಕಿಟಕಿಗಳನ್ನು ಓಪನ್ ಮಾಡಿದ್ರೆ ಒಳ್ಳೆಯದು, ಇದರಿಂದ ರೂಮ್ ಸ್ವಲ್ಪ ತಂಪಾಗುತ್ತೆ. ಆದರೆ ಮಧ್ಯಾಹ್ನದ ಸಮಯದಲ್ಲಿ ಓಪನ್ ಮಾಡಬೇಡಿ. ಈ ರೀತಿ ಮಾಡೋದ್ರಿಂದ ಬಿಸಿಗಾಳಿ ರೂಮ್ ತುಂಬಾ ತುಂಬಿಕೊಂಡು ಬಿಡುತ್ತೆ, ಶೆಕೆ ಇನ್ನೂ ಜಾಸ್ತಿ ಆಗುತ್ತೆ. ರಾತ್ರಿ ಎಷ್ಟೇ ಫ್ಯಾನ್ ಗಾಳಿ ಜೋರಾಗಿಟ್ಟರೂ ಶೆಕೆ ಕಡಿಮೆ ಆಗೋದಿಲ್ಲ, ಬಿಸಿಗಾಳಿನೇ ಬರುತ್ತೆ. ಕೆಲವರಿಗೆ ಅಂತೂ ಕಿಟಕಿಗಳನ್ನು ಓಪನ್ ಮಾಡಲೇಬೇಕು, ಫ್ರೆಶ್ ಗಾಳಿ ಮನೆಯೊಳಗಡೆ ಬರಲೇಬೇಕು ಅಂದರೆ ನೀವು ಹೀಗೆ ಮಾಡಿ, ಒಂದು ಟವಲನ್ನು ತಗೊಳ್ಳಿ, ಅದನ್ನು ತಣ್ಣೀರಿನಲ್ಲಿ ಅದ್ದಿ. ಹಳೆ ಬಟ್ಟೆ ಯಾವುದಾದ್ರೂ ತಗೊಂಡ್ರೂ ಪರವಾಗಿಲ್ಲ, ಈ ರೀತಿ ತಣ್ಣೀರಿನಲ್ಲಿ ಹಳೆ ಬಟ್ಟೆನ ಅತ್ಕೊಳ್ಳಿ. ಇದು ಫ್ರಿಜ್ನಲ್ಲಿಟ್ಟಿರುವ ಕೋಲ್ಡ್ ನೀರೇನಾದರೂ ಇದ್ರೆ ಅದರಲ್ಲೂ ಕೂಡ ನೀವು ಅದ್ದಿದ್ರೆ ಇನ್ನೂ ತಂಪಾದ ಗಾಳಿ ನಿಮಗೆ ಸಿಗುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ, ಈ ರೀತಿ ಕಿಟಕಿಗಳ ಸರಳಿಗೆ ಹೀಗೆ ಹಾಕ್ಕೊಳ್ಬೇಕು. ಹೀಗೆ ಹಾಕೋದ್ರಿಂದ ಏನಾಗುತ್ತೆ, ಹೊರಗಡೆಯಿಂದ ಬರುವಂತಹ ಬಿಸಿ ಗಾಳಿ ಏನಾಗುತ್ತೆ, ತಂಪಾಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಮನೆ ಒಳಗಡೆ ರೂಮ್ ಒಳಗಡೆ ತಂಪಾದ ಗಾಳಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಿಸಿಲಿರುವ ಸಮಯದಲ್ಲಿ ನೀವೇನಾದ್ರು ಮಲ್ಕೊಳ್ತೀರಾ ಅಥವಾ ಮಕ್ಕಳನ್ನ ಏನಾದರೂ ಮಲಗಿಸಿದ್ದೀರಾ ಅಂತ ಅಂದರೆ, ಈ ರೀತಿಯ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ರೂಮ್ ತಂಪಗಾಗಿರುತ್ತೆ, ಹಾಗೆ ಶೆಕೆ ಕೂಡ ರೂಮಲ್ಲಿ ಕಡಿಮೆ ಆಗುತ್ತೆ. ಮನೆಯಲ್ಲಿ 100 ವಾಲ್ಟ್ನ ಬಲ್ಬ್ ಏನಾದರೂ ಇದ್ದರೆ ಅದನ್ನು ಚೇಂಜ್ ಮಾಡಿ. ರೂಮ್ನಲ್ಲಿ ಅದು ಶಾಖ ಅಂದರೆ ಬಿಸಿಯನ್ನು ಹೆಚ್ಚು ಮಾಡುತ್ತೆ. ಆದಷ್ಟು ಸಮ್ಮರ್ನಲ್ಲಿ LED ಬಲ್ಬ್ಗಳನ್ನು ಬಳಸಿ, ಇದರಿಂದ ಸ್ವಲ್ಪ ಮಟ್ಟಿಗೆ ಶೆಕೆಯನ್ನು ಕಡಿಮೆ ಮಾಡಿಕೊಳ್ಬೋದು. ಹಾಗೆ ನೀವು ರೂಮ್ ಲೈಟನ್ನು ಉರಿಸಿಯೇ ಬಿಡಬೇಡಿ, ಇದರಿಂದ ಕೂಡ ರೂಮ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅವಶ್ಯಕತೆ ಇರುವಾಗ ಅಷ್ಟೇ ಉರಿಸಿ ನಂತರ ಆಫ್ ಮಾಡಿಕೊಳ್ಳಿ. ಇನ್ನು ಫ್ಯಾನ್ ಗಾಳಿ ಎಷ್ಟೇ ಜೋರಾಗಿ ಹಾಕಿದ್ರೂ ಶೆಕೆ ತಪ್ಪಿದ್ದಲ್ಲ. ಹಾಗಿದ್ರೆ ಏನು ಮಾಡಬಹುದು, ಫ್ಯಾನನ್ನು AC ಮಾಡಿ. ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ರೂಮ್ನ ಫ್ಯಾನ್ ಕೆಳಗಡೆ ಈ ರೀತಿಯ ಒಂದು ಸ್ಟೂಲನ್ನು ಅಥವಾ ಒಂದು ಚೇರನ್ನು ಇಡಿ. ಇದರ ಮೇಲೆ ಒಂದು ಅಗಲವಾದ ಪಾತ್ರೆಯನ್ನು ಇಡಬೇಕು. ಫ್ಯಾನ್ ಕೆಳಗಡೆ ಸರಿಯಾಗಿ ಇದನ್ನು ನೀವು ಇಡಬೇಕಾಗತ್ತೆ. ಇದಕ್ಕೆ ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ, ನಂತರ ಇದಕ್ಕೆ ನೀರನ್ನು ಹಾಕಿ, ಆಮೇಲೆ ಫ್ಯಾನ್ನ ಆನ್ ಮಾಡ್ಕೊಳ್ಳಿ. ರೂಮ್ನ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಿ. ನೀವು ಮಲಗುವ ಸಮಯದಲ್ಲಿ ಹೀಗೆ ಮಾಡಿ. ಈ ರೀತಿ ಮಾಡೋದ್ರಿಂದ ರೂಮ್ ತುಂಬಾ ತಂಪಾಗುತ್ತದೆ, ಶೆಕೆ ಕಡಿಮೆ ಆಗುತ್ತದೆ, ರೂಮ್ ತುಂಬಾ ಕೂಲ್ ಆಗುತ್ತೆ. ಯಾವುದೇ ಖರ್ಚಿಲ್ಲದೆ ರೂಮನ್ನು AC ಹಾಕಿದ ರೂಮ್ನಂತೆ ಕೂಲ್ ಮಾಡಬಹುದು. ಈ ರೀತಿಯ ಕೆಲವು ಸಿಂಪಲ್ ಆಗಿರುವ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಬೇಸಿಗೆಯ ಶೆಕೆಯನ್ನು ನಾವು ಕಡಿಮೆ ಮಾಡ್ಬೋದು, ಆರಾಮವಾಗಿ ನಿದ್ದೆ ಮಾಡ್ಬೋದು. ಫ್ಯಾನ್ನಿಂದ ಬಿಸಿ ಗಾಳಿ ಬರೋದಿಲ್ಲ, ತಂಪಾದ ಕೂಲ್ ಕೂಲ್ ಗಾಳಿ ಬರುತ್ತೆ. ಇದರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ಶೆಕೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.